ನಮಸ್ಕಾರ ರೀ ಎಲ್ರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಮೊಸರು ಸಾಸಿವೆ ಇಷ್ಟ ಆಗೋದಿಲ್ಲ ಹೇಳ್ರಿ ಇಂಥ ಬೇಸಿಗೆ ಟೈಮ್ನಾಗ ಮಜ್ಜಿಗೆಯಿಂದ ಮಾಡಿರುವಂತಹ ಅಥವಾ ಮೊಸರಿಂದ ಮಾಡಿರುವಂತಹ ಯಾವುದೇ ಅಡುಗೆ ಬರ್ರಿ ಹಂಗಂದ್ರೆ ತಡ ಮಾಡೋದು ಬೇಡ ರುಚಿ ರುಚಿಯಾದ ಅಗದಿ ಕಡಿಮೆ ಟೈಮ್ನಾಗ ಮಾಡುವಂತಹ ಮೊಸರು ಸಾಸಿವೆ ಹೆಂಗೆ ಮಾಡೋದು ಅಂತ ನೋಡೋನು ಮೊದಲು ಕುಟ್ಟೋ ಕಲ್ಲಿಗೆ ಹತ್ತರಿಂದ ಹನ್ನೆರಡು ಎಸಳು ಬೆಳ್ಳುಳ್ಳಿ ಸೇರಿಸ್ಕೋಬೇಕ್ರಿ ಅರ್ಧ ಇಂಚಷ್ಟು ಶುಂಠಿ ಬೇಕು ಅದಾದಮೇಲೆ ಐದರಿಂದ ಆರು ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳತ್ತೈತಿ ನಿಮಗೆ ಖರ್ಖಾರವಾಗಿ ಬೇಕು ಅಂದ್ರೆ ನೀವು ಇನ್ನೂ ಐದರಿಂದ ಆರು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೋಬೋದು ಆಮೇಲೆ ಸ್ವಲ್ಪ ಕಲ್ಲುಪ್ಪನ ಸೇರ್ಸ್ಕೊಳತ್ತೈತಿ ಕಲ್ಲುಪ್ಪನ್ನ ಯಾಕೆ ಸೇರಿಸ್ಕೊಳತ್ತಪ್ಪ ಅಂದ್ರೆ ಈ ಥರ ಕಲ್ಲಿಂದ ಕುಟ್ಟೋವಾಗ ಎಲ್ಲ ಇಂಗ್ರೀಡಿಯೆಂಟ್ಸು ಬೇಗ ಬೇಗ ಸಣ್ಣ ಹಾಕಬೇಕು ಅಂದರೆ ಸ್ವಲ್ಪ ಕಲ್ಲುಪ್ಪನ ಸೇರಿಸ್ಕೋಬೇಕು ರೀ ಈಗ ನೋಡ್ರಿ ಪೂರ್ತಿಯಾಗಿ ಜಜ್ಕೋಬಾರ್ದು ರೀ ಅರ್ಧಂಬರ್ಧ ಜಜ್ಕೋಬೇಕು ತರಿ ತರಿಯಾಗಿ ಕುಟ್ಕೋಬೇಕು ಪೂರ್ತಿ ಪೇಸ್ಟ್ ಆದ್ರೆ ಅಷ್ಟು ಚಲೋ ಪಟ್ ನೋಡ್ರಿ ಪಟ್ಟಂತಾಗಿಬಿಡ್ತೈತಿ ನಿಮ್ಮ ಹತ್ರ ಕಲ್ಲು ಇಲ್ಲಪ್ಪ ಅಂದ್ರೆ ನೀವು ಮಿಕ್ಸಿ ಒಳಗೆ ಸೇರಿಸ್ಕೋಬೋದು ಬಟ್ ಏನಪ್ಪ ಅಂದ್ರೆ ಕಲ್ಲೊಳಗೆ ಕುಟ್ಟಿ ಮಾಡಿದ್ರೆ ಅದು ಒಳ್ಳೆ ಟೇಸ್ಟ್ ಬರ್ತೈತಿ ನೋಡ್ರಿ ಈಗ ಅರ್ಧಂಬರ್ಧ ಈ ರೀತಿ ಕುಟ್ಕೊಂಡಾಯಿತು ನೋಡಿರಿ ಈ ಥರ ಬಂದತಿ ಪೂರ್ತಿ ಪೇಸ್ಟ್ ಏನಾಗಿಲ್ಲ ಈಗ ಮೊಸರು ಸಾಸಿವೆ ಮಾಡ್ಕೊಳಕ್ಕೆ ಒಗ್ಗರಣೆಗೆ ಒಂದು ದೊಡ್ಡ ಚಮಚಾದಷ್ಟು ಎಣ್ಣೆ ಸೇರಿಸ್ಕೊಳತ್ತೈತಿ ಎಣ್ಣೆ ಚೆಂದಾಗೆ ಕಾದ್ಮೇಲೆ ಒಂದು ಚಮಚ ಸಾಸಿವೆ ಸೇರಿಸ್ಕೋಬೇಕ್ರಿ ಸಾಸಿವೆ ಚೆಂದಾಗೆ ಚಿಟಪಟ ಅಂದಮೇಲೆ ಒಂದು ಚಮಚಾದಷ್ಟು ಉದ್ದಿನಬೇಳೆ ಸೇರಿಸ್ಕೊಳತ್ರಿ ಒಂದು ಚಮಚಾದಷ್ಟು ಕಡಲೆಬೇಳೆ ಸೇರಿಸ್ಕೋಬೇಕು ಉದ್ದಿನಬೇಳೆ ಕಡಲೆಬೇಳೆ ಎರಡನ್ನೂ ಲೈಟಾಗಿ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೂ ಅದಾದ್ಮೇಲೆ ನೋಡಿರಿ ಒಂದು ಮೂರು ಬ್ಯಾಡಗಿ ಮೆಣಸಿನ್ಕಾಯಿನ ಕೈಯಿಂದ ಮುರಿದು ಸೇರಿಸ್ಕೊಳತ್ತೈತಿ ಈ ಬ್ಯಾಡಗಿ ಮೆಣಸಿನ್ಕಾಯಿ ಸೇರಿಸ್ಕೊಳೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರ್ತೈತ್ರಿ ಈಗ ನೋಡಿರಿ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಉದ್ದುದ್ದಾಗ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಂಡು ಈಗ ನೆಕ್ಸ್ಟು ಒಂದು ಕಾಲು ಚಮಚ ಆದಷ್ಟು ಅಂದರೆ ಗಿರ್ಧ ಚಮಚಾದಷ್ಟು ಹಿಂಗು ಸೇರಿಸ್ಕೊಳತ್ತತಿ ಹಿಂಗು ನಮ್ಮ ಡೈಜೆಷನ್ಗೆ ಭಾಳ ಒಳ್ಳೇದ್ರಿ ಸೊ ಈಗ ಹಿಂಗನ್ನು ಸೇರಿಸ್ಕೊಂಡಾದಮೇಲೆ ಚೆಂದಾಗೆ ಎಲ್ಲ ಇಂಗ್ರೀಡಿಯಂಟ್ಸು ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗನ್ನ ಹಿಂಗನ್ನು ಸೇರಿಸ್ಕೊಂಡ್ಬಿಟ್ರೆ ಒಂಥರ ಹೊತ್ತಿದಂಗೆ ಆಗ್ಬಿಡ್ತೈತಿ ರೀ ಸೊ ಹಾಗಾಗಿ ಉಳ್ಳಾಗಡ್ಡಿ ಸೇರಿಸ್ಕೊಂಡಾದ ಮೇಲೆ ಹಿಂಗನ್ನು ಸೇರಿಸ್ಕೊಂಡಿ ಈಗ ನೋಡಿರಿ ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ಆಲ್ರೆಡಿ ಕಲ್ಲೊಳಗೆ ಏನು ಕುಟ್ಕೊಂಡು ಇಟ್ಕೊಂಡಿದ್ವಲ್ಲ ಪೇಸ್ಟು ಅದನ್ನು ಸೇರಿಸ್ಕೊಂಡ್ ನೋಡಿರಿ ಈಗ ಎರಡು ಎಸಳು ಕರಿಬೇವನ್ನ ಈ ರೀತಿ ಕೈಯಿಂದ ಕಟ್ ಮಾಡಿ ಸೇರಿಸ್ಕೊಂಡ್ ರೀ ಸ್ವಲ್ಪ ಅರಿಶಿನ ಸೇರಿಸ್ಕೋಬೇಕು ರೀ ಒಳ್ಳೆ ಕಲರ್ ಬರ್ತೈತಿ ಮೊಸರು ಸಾಸಿವೆಗೆ ಈಗ ಎಲ್ಲ ಇಂಗ್ರೀಡಿಯಂಟ್ಸ್ನು ಚೆನ್ನಾಗೆ ಫ್ರೈ ಮಾಡ್ಕೊಬೇಕು ರೀ ಒಂದರಿಂದ ಎರಡು ನಿಮಿಷ ಇದಕ್ಕೇನು ಭಾಳ ಟೈಮ್ ಹತ್ತಂಗಿಲ್ಲ ರೀ ಮಧ್ಯಾಹ್ನ ಹೊತ್ತು ಸಾಂಬಾರು ಮಾಡೋಕೆ ಟೈಮ್ ಇಲ್ಲದೆ ಇದ್ದಾಗ ಈ ಬೇಸಿಗೆ ಟೈಮ್ದಾಗ ಏನಾದರೂ ಸ್ಪೆಷಲ್ಲಾಗಿ ಮೊಸರಿಂದ ಮಜ್ಜಿಗೆಯಿಂದ ಮಾಡಿರುವಂತಹ ಅಡುಗೆ ತಿನ್ನಬೇಕು ಅನ್ನಿಸ್ದಾಗ ಅನ್ನೊದ ಜೊತೆ ಪರ್ಫೆಕ್ಟ್ ಮ್ಯಾಚ್ ಅಂತ ಹೇಳ್ಬೋದ್ರಿ ಈ ಮೊಸರು ಸಾಸಿವೆ ಒಂದೆರಡು ನಿಮಿಷ ಒಗ್ಗರಣೆ ಫ್ರೈ ಮಾಡ್ಕೊಂಡಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳಾತತ್ರಿ ಈಗ ನೋಡಿರಿ ಉಪ್ಪನ್ನು ಸೇರಿಸ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಡ್ಬೇಕ್ರಿ ಆಲ್ರೆಡಿ ನಾವು ಹಸಿ ಮೆಣಸಿನ್ಕಾಯಿನ ಝಜ್ಕೋಬೇಕಾದ್ರೆ ಉಪ್ಪನ್ನು ಸೇರಿಸ್ಕೊಂಡಿತ್ತು ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಜಜ್ಕೋಬೇಕಾದ್ರೆ ಉಪ್ಪನ್ನು ಸೇರಿಸಿರೋದ್ರಿಂದ ನೋಡ್ಕೊಂಡು ಉಪ್ಪನ್ನು ಸೇರಿಸ್ಕೋಬೇಕು ಈಗ ನೋಡಿರಿ ಈಗ ಚೆಂದಾಗಿ ಒಗ್ಗರಣೆನ ಫ್ರೈ ಮಾಡ್ಕೊಂಡಾದಮೇಲೆ ಗ್ಯಾಸ್ ಆಫ್ ಮಾಡಿ ಒಗ್ಗರಣೆ ತನ್ನಾಗ್ಬಿಡ್ಬೇಕು ರೀ ನೋಡ್ರಿ ಈಗ ಒಗ್ಗರಣೆ ಫುಲ್ ತಣ್ಣಗಾಗೈತಿ ಇಷ್ಟ ಆದಮೇಲೆ ನೆಕ್ಸ್ಟು ಒಂದು ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಳತ್ತೈತಿ ನೋಡ್ರಿ ಬಿಸಿ ಬಿಸಿ ಇರುವಾಗಲೇ ಮೊಸರನ್ನ ಸೇರಿಸ್ಕೊಂಬಿಟ್ರೆ ಮೊಸರೆಲ್ಲ ಒಡ್ದಂಗಾಗ್ಬಿಡ್ತೈತಿ ನೀರು ನೀರು ಆಗ್ಬಿಡ್ತೈತಿ ಸೊ ಹಾಗಾಗಿ ಎಲ್ಲ ತನಗಾದಮೇಲೆ ಮೊಸರನ್ನ ಸೇರಿಸ್ಕೊಳತ್ತಿ ನಿಮಗೆ ಜಾಸ್ತಿ ಬೇಕಪ್ಪ ಅಂದರೆ ಇನ್ನೂ ಒಂದು ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಬೋದು ಈಗ ನೋಡ್ರಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತಿ ಈಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ರೆ ಪರ್ಫೆಕ್ಟಾಗಿರೋ ಮೊಸರು ಸಾಸಿವೆ ರೆಡಿ ಆದಂಗೆ ನೋಡ್ರಿ ಮೊಸರು ಸಾಸಿವೆ ಅಂದಮೇಲೆ ಮೊಸರನ್ನ ಹಾಕಬೇಕು ರೀ ಮಜ್ಜಿಗೆ ಹಾಕಿದ್ರೆ ಚಲೋ ಅನ್ಸಂಗಿಲ್ಲ ಸೊ ಹಾಗಾಗಿ ಈಗ ಫೈನಲ್ ಆಗಿ ಪರ್ಫೆಕ್ಟಾಗಿರುವಂತಹ ಮೊಸರು ಸಾಸಿವೆ ರೆಡಿ ಆಯ್ತು ನೋಡ್ರಿ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೋ ಇದ್ರೊಳಗೂ ಭಾಳ ರೀ ಮೊಸರು ಸಾಸಿವೆ ಒಳಗನ ನಾನು ಮುಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ಥರದ ಮೊಸರು ಸಾಸಿವೆನ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೇನೆ ನೀವು ಕೂಡ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಹಂಗೆ ಹೆಂಗೆ ಬಂದಿತ್ತು ಅಂತ ಕೂಡ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಸಿಗೋಣ ಅಂತ ಮತ್ತಷ್ಟು ಮಗದಷ್ಟು ರೆಸಿಪಿ ಜೊತೆ ನಮಸ್ಕಾರ ರೀ